ಆಗ ಕೂಡು ಗುಂಪುಗಳಾಗಿ ಮತ್ತೆ ನಾವು ಈ ಕೋವಿಡ್ ಇದಕ್ಕೆ ಒಂದು ಮುರಿತೀವಿ, ಒಂದು ಕಾನೂನನ್ನು ಮುರಿತೀವಿ ಅನ್ನೋ ಒಂದು ಉದ್ದೇಶದಿಂದ ಮನೆ ಮನೆಗೆ ಕಳಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಸಾಂಕೇತಿಕವಾಗಿ ನಮ್ಮ ಬಂದಂಥ ನಾಯಕರ ಕಡೆಯಿಂದ ಒಂದು 15-20 ಕಿಟ್ಟನ್ನು ಹಂಚಿಸ್ತೀವಿ. ತದನಂತರ ಎಲ್ಲ ಮನೆ ಮನೆಗೆ ಬಂದು ನಿಮ್ಮ ಕಿಟ್ಟನ್ನು ನಿಮ್ಗೆ ತಲುಪಿಸ್ತಾರೆ. ದಯಮಾಡಿ ಎಲ್ಲರೂ ಅನ್ಯತ ಭಾವಿಸ್ತೇನೆ ಸ್ವೀಕರಿಸಿ ನಮ್ಮ ಮನಸ್ಸಂತೋಷ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಂದೆಯವರಾದಂಥ ರಂಗಣ್ಣವರ ಸ್ಮರಣಾರ್ಥವಾಗಿ ಮತ್ತು ನಮ್ಮ ಕುಟುಂಬ ವರ್ಗದವರ ಸ್ಮರಣಾರ್ಥವಾಗಿ ಮಾಡ್ತಾ ಇದ್ದೇನೆ. ನಿಮ್ಮ ಇದು ಸಹಕಾರ ಅಭಿಮಾನ ತೋರಿಸ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನೂ ನಮ್ಮ ನಾಯಕರೆಲ್ಲ ಮಾತಾಡೋದಿದೆ. ನಾನು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಅವರಿಗೆ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟು ನನಗೆ ಮಾತಾಡಲು ಮತ್ತು ನಿಮ್ಮ ಸೇವೆ ಮಾಡಲು ಅನುವು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ. ತನ್ನ ಕುಟುಂಬದ ಏನು ಸವಿ ನೆನಪಿಗೋಸ್ಕರ ತಂದೆಯವರ ಹೆಸರಲ್ಲಿ ಇವತ್ತು ಹುಣಸೆಹಳ್ಳಿ ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂದ್ಬಿಟ್ಟು ಒಂದು ಮನೆ ಮನೆಗೆ ಪ್ರತಿ ಮನೆಗೂ ತಾರತಮ್ಯ ಮಾಡದೆ ಎಲ್ಲ ಮನೆಗಳಿಗೂ ಕಿಟ್ ಕೊಡಬೇಕು ಅನ್ನೋ ಒಂದು ಆಶಾಭಾವನೆ ಅವರಲ್ಲಿತ್ತು. ಇವತ್ತು ಅದು ಯಶಸ್ವಿ ಆಗ್ತಾ ಇದೆ ಅಂದ್ಬಿಟ್ಟು ಅವರು ಏನು ತಮ್ಮ ಮುಂದೆ ಇಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾರ್ಥನೆ ಮುಖೇನ ಮಾಡಬೇಕು ಕೃಷ್ಣಮೂರ್ತಿ ಅವರು.